ಅಮ್ಮ ಇದು ಬೆಳ್ಳಿದನಾ? ಏನು ಹಾಕಿ ಹೇಳ್ತೀಯಾ? ತಟ್ಟೇನ ಬೆಳ್ಳಿದನೆ. ಇದ್ರ ಮಾರದ್ರೆ ಎಷ್ಟು ಸಿಗ್ಬೋದು? ಮಾರೋದು ಅಂದ್ರೆ ಏನಪ್ಪ, ಆ ಕಾಲದಲ್ಲಿ ನಿಮ್ಮಪ್ಪ ತಗೊಂಡ್ರು ಸರಿ ಹೋಯ್ತು, ಈಗ ನಮ್ ಕೈ ತಗೊಳಕ್ ಆಗುತ್ತಾ? ಹೌದೌದು, ಈ ಬೆಳ್ಳಿ ಸಾಮಾನ್ ಜೊತೆ ಈ ಸರ ನೋಡಿದ್ರೆ 5000 ರೂಪಾಯಿ ಸಿಗ್ಬೋದು. ಏನೋ ಇದು ಬೇಡ ಮುತ್ತಮ್ಮ. ಅವ್ವ ಹೊಟ್ಟೆ ತುಂಬಾ ಹಾಕ್ಬಿಟ್ಲು, ಕಣ್ಣು ತುಂಬಾ ನಿದ್ದೆ ಮಾಡ್ಬಿಟ್ಟೆ ನೋಡು. ಇದನ್ನೆಲ್ಲ ತಿನ್ನಕ್ಕೆ ಆಗ್ಲಿಲ್ಲ. ಮೊದ್ಲು ಜೇಬ್ನಲ್ಲಿರೋ ಸರ ತೆಗಿ. ಯಾವ ಸರ? ನೀನ್ ಊಟ ಮಾಡ್ತಾ ಇದ್ದಾಗ ಅತ್ತೆ ಕತ್ನಲ್ಲಿ ನೀನ್ ನೋಡಿ ಸರ. ಅತ್ತೆ ಕತ್ನಲ್ಲಿರೋದ? ನನಗ್ ಗೊತ್ತಿಲ್ಲ ಬಿಡಿ. ಮರ್ಯಾದೆ ಯಾಕೆ ಕೊಡ್ತೀಯೋ? ಇಲ್ಲ ಪೊಲೀಸ್ನ ಕರೆಸ ಭೀಮಾ. ಭೀಮಾ, ನನ್ನ ಹೆಸರು ನಿಮ್ಗೆ ಗೊತ್ತು? ರಮೇಶ್ ನಿನ್ ಬಗ್ಗೆ ಎಲ್ಲ ಹೇಳಿದ್ದಾರೆ. ಎಲ್ಲ ಹೇಳ್ಬಿಟ್ನಾ? ಕೊಂಪೆ ಮುಳುಗೋಯ್ತು, ಕಲ್ತು ಬುದ್ಧಿ ಕೈ ಮುಂದೋಯ್ತು. ತಗೊಳ್ಳಿ, ನಿಂತ್ಕೋ. ನೀನ್ ಹೋಗ್ಕೊಡ್ದು. ನಾನು ಹೋಗ್ಬಾರ್ದ? ರಮೇಶ ಕೊಡ್ಬೇಕಾಗಿ ದುಡ್ಡು ಕೊಡ್ಲಿಲ್ಲ, ಇಲ್ಲೇ ಹೇಗಾದ್ರೂ ವಸೂಲು ಮಾಡ್ಕೊಂಡು ಹೋಗಂತ ಬಂದೆ, ನನಗದು ಕುದುರ್ಲಿಲ್ಲ. ಹಾಗಾದ್ರೂ ಹೊಡ್ಕೊಂಡೋಗಿ ನನ್ನ ಮುತ್ತಮ್ಮನ ಕಟ್ಕೊಳ್ಳೇಬೇಕು, ನಾನು ಹೋಗ್ಲೇಬೇಕು. ನೋಡ್ ಭೀಮಾ, ರಮೇಶ್ ಜೈಲಿನಲ್ಲಿರೋ ವಿಷಯ ಅತ್ತೆ ಗೊತ್ತಿಲ್ಲ. ಅತ್ತೆ ಗೊತ್ತಾದ್ರೆ ಬದುಕಲ್ಲ. ನೀನೇ ರಮೇಶ ಅಂತ ಎಲ್ರು ತಿಳ್ಕೊಂಡಿದ್ದಾರೆ. ಹೇಗೂ ಬಂದಿದೀಯ, ಇಲ್ಲಿ 3 ದಿವಸ ಇದ್ಬಿಟ್ಟು ಹೋಗು. ನಾನು ಇಲ್ಲಿ 3 ದಿವಸ ತಿರುಗೋ ಕಾಲು ಕತ್ತರಿಸೋ ಕೈ ರುಚಿ ನೋಡೋ ನಾಲ್ಗೆ ಕೇಳಲ್ವೇ? ನೀನ್ ಕಳ್ಳ ಆದ್ರೂ ನಿನ್ ಮನಸ್ಸು ಎಂತದ್ದು ಅಂತ ನಂಗೆ ಗೊತ್ತು. ಜೈಲಿನಲ್ಲಿರೋ ರಮೇಶಿಗೆ ಸಹಾಯ ಮಾಡಿದೆ, ಈಗ ನಂಗೂ ಸಹಾಯ ಮಾಡಿ, ಪುಣ್ಯ ಕಟ್ಕೋ. ನಿನ್ನ ಪಾಪ ಪುಣ್ಯ ನನಗೆ ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ದುಡ್ಡು, ಮುತ್ತಮ್ಮ. ನಾನು ಹೋಗ್ಬೇಕು, ಬರ್ತೀನಿ. ನಿನ್ ಮುತ್ತಮ್ಮನ ಮೇಲೆ ಆಣೆ ಇಟ್ಟಿದ್ದೆ. ಅಯ್ಯೋ, ನನ್ನ ಮುತ್ತು. ಇನ್ 3 ದಿವಸ ಇಲ್ಲಿ ಬಿಟ್ಟೆ ಹೋಗ್ಬೇಕು. ಮುತ್ತಮ್ಮನ ಮೇಲೆ ಆಣೆನಾ? ಸರಿ, ಇರ್ತೀನಿ ಬಿಡು. ಸರಿ ಮಲ್ಕೋ. ಏ, ಇಲ್ಲಲ್ಲ, ವರಾಂಡದಲ್ಲಿ. ಏ ಭೀಮಾ, ತಗೋ. ಹಾಯಾಗಿತ್ತು, ಅಲ್ಲೇ ಮಲಿಕೊಳ್ಳೋಣ ಅಂದ್ರೆ ನನ್ನ ಪರಿಸ್ಥಿತಿ ಸರಿ ಇಲ್ಲವೆ? ಇದೆಲ್ಲ ನಿನ್ಗೆ ಅಭ್ಯಾಸ. ಜೈ ಭೀಮಾ. ಗೀತಾ, ಗೀತಮ್ಮ. ಯಾವ ಊರ್ರಿ ನಿಮ್ದು? ಒಳಗ್ ಮಲಗಿದ್ರೆ ಹೊರಗ್ ಮಲ್ಕೊಂತೀರಾ, ಹೊರಗ್ ಮಲಗಿದ್ರೆ ಒಳಗ್ ಮಲ್ಕೊಂತೀರಾ? ನಂಕಲ್ಲ ಆಗಲ್ಲ. ಮಾಡ್ತೀರಾ? ಎದ್ದೇನಮ್ಮ?